ಶ್ರೀನಿವಾಸ ಕಲ್ಯಾಣದ ಆಖ್ಯಾನವನ್ನು ನಾವು ಆಯ್ದುಕೊಂಡಿದ್ದೇವೆ. ಇದರಲ್ಲಿ ಶ್ರೀನಿವಾಸನಾಗಿ ತೆಂಕು ಬಳಗ ಉಭಯ ತಿಟ್ಟಿನ ಸಮರ್ಥ ಪುಂಡುವೇಷಧಾರಿ ಚಂದ್ರಶೇಖರ ಧರ್ಮಸ್ಥಳ ಇವರು ಧರ್ಮಸ್ಥಳ ಮೇಳದ ಪ್ರಧಾನ ಪುಂಡುವೇಷಧಾರಿಗಳು ಹೌದು. ಅವರು ಶ್ರೀನಿವಾಸನಾಗಿ ನಮ್ಮ ಜೊತೆ ಬರ್ತಾರೆ. ಪದ್ಮಾವತಿಯಾಗಿ ಕಟೀಲು ಮೂರನೇ ತಂಡದ ಪ್ರಧಾನ ತ್ರಿಪಾತ್ರಧಾರಿ ಅರುಣ್ ಕೋಟ್ಯಾನಿ ಇವರು ರಂಜಿಸಲಿಕ್ಕಿದ್ದಾರೆ. ಸಖಿಯಾಗಿ ಅಕ್ಷಯ್ ಕಾಂತ್ ಅವರು ಇವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಶ್ರೀನಿವಾಸನ ಸಖನಾಗಿ ಮೊವ್ವಾರು ಬಾಲಕೃಷ್ಣ ಮಣಿಯನಿ ಅವರು ನಮ್ಮ ಜೊತೆ ಇದ್ದಾರೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಗಿರೀಶ್ ರೈ ಕಕ್ಕೆಪದವು ಹಾಗೂ ಶ್ರೀಮತಿ ಅಮೃತಾ ಕೌಶಿಕ್ ರಾವ್ ಇವರು ನಮ್ಮ ಜೊತೆ ಇದ್ದಾರೆ. ಚೆಂಡೆವಾದನದಲ್ಲಿ ಕೌಶಲ್ ರಾವ್ ಅವರಿದ್ದಾರೆ. ಮದ್ದಲೆ ವಾದನದಲ್ಲಿ ಪ್ರಸಿದ್ಧ ಮದ್ದಲೆಗಾರರು ವಿಮರ್ಶಕರು ಹಾಗೆ ಪ್ರಸಂಗ ನಮ್ಮ ಸಾಹಿತಿಗಳು ಆದಂತಹ ಶ್ರೀಯುತ ಕೃಷ್ಣ ಪ್ರಕಾಶ್ ಒಡಿತಾಯರು ಕರ್ನಾಟಕ ಬ್ಯಾಂಕಿನ ಅಧಿಕಾರಿಯಾಗಿದ್ದುಕೊಂಡು ಹವ್ಯಾಸಿ ಕಲಾವಿದರಾಗಿ ಪ್ರಸಿದ್ಧ ಮದ್ದಲೆಗಾರರಾಗಿ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿದ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಯಕ್ಷಕಲಾ ಪೊರಳಿಯ ಮುಖಾಂತರ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮಠಕ್ಕೂ ವಂದಿಸುತ್ತಾ, ಇದೀಗ ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣದ ಒಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು. ಭೃಗಲಾಂಛನ ಪ್ರಸಂಗದಲ್ಲಿ ಸಿಟ್ಟುಕೊಂಡಂತಹ ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಇಳಿತಾರೆ. ಭೂಲೋಕದಲ್ಲಿ ತೋಂಡ ದೇಶದ ದೊರೆ ಆಕಾಶರಾಯ ಹಾಗೂ ಧರಣಿದೇವಿಯ ಮಗಳಾಗಿ ಪದ್ಮಾವತಿ ನಾಮಾಂಕಿತದಿಂದ ಹುಟ್ಟಿ ಬರ್ತಾಳೆ. ಲಕ್ಷ್ಮೀದೇವಿಯನ್ನು ಕಳ್ಕೊಂಡಂತಹ ಶ್ರೀಮನ್ನಾರಾಯಣ ಆತನ ಹೆಂಡತಿಯನ್ನು ಹುಡುಕಿಕೊಂಡು ಆತ ಕೂಡ ಭೂಲೋಕಕ್ಕೆ ಬರ್ತಾನೆ ಶ್ರೀನಿವಾಸ ಅಭಿಧಾನದಿಂದ. ಹೀಗೆ ಶ್ರೀನಿವಾಸ ಪದ್ಮಾವತಿಯರ ಭೇಟಿಯಾಗುವಂತಹ ಒಂದು ಸಂದರ್ಭ. ಶ್ರೀನಿವಾಸ ಕಿರಾತ ವೇಷವನ್ನು ಧರಿಸಿ ಪದ್ಮಾವತಿಯನ್ನು ಭೇಟಿಯಾಗುವುದಕ್ಕೆ ಹೊರಟಿದ್ದಾನೆ. ಇದೀಗ ಶ್ರೀನಿವಾಸ ಕಲ್ಯಾಣದ ಆಖ್ಯಾನದ ಮೂಲಕ ಶ್ರೀನಿವಾಸ ಪದ್ಮಾವತಿಯರು ನಿಮ್ಮ ಮುಂದೆ. ಅದೆಲ್ಲವೂ ನಿನ್ನ ನೆನಪಿಗೆ ಬರುವುದಿಲ್ಲ ಏನು?
ಸತ್ಯ ಅದು ನೆನಪಾಗಬೇಕು ಅಂತ ಆದ್ರೆ ಕೈ ನೋಡುವ ಯಾಕೆ ನೀನು ಯಾವ ಅಮಾವಾಸ್ಯ ಪುರುಷ ಮಾಡ ಅಮಾನುಷ ಪುರುಷ ಹೌದು ಹೌದು ನಿನ್ನ ಕೈ ನನ್ನ ತಲೆ ಸ್ಪರ್ಶವಾದತೆ ತಡ ಎಲ್ಲ ನೆನಪಾಗುತ್ತಾ ಉಂಟು ಹಾಗಿದ್ರೆ ನಾನು ಯಾರು ನೀನು ಸೀಮೆಯನ್ನೇ ನಾರಾಯಣ ಅದು ನಿನ್ನ ಅಪ್ಪ ನನ್ನ ಅಪ್ಪ ನಾ ಶಂಕರ ನಾರಾಯಣ ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣ ಅದೇ ನೀನು ನಿನ್ನನ್ನು ಹೊತ್ತು ತಿರುಗುವಂತ ಗೌಡ ದೇವ ನನ್ನನ್ನು ಹೊತ್ತು ತಿರುಗುವಂತಹ ಗರುಡ ದೇವ ಗರುಡ ದೇವ ಅದಕ್ಕಿಂತಲೂ ಸ್ವಲ್ಪ ಹಿಂದೆ ಹೋಗು ಎಲ್ಲಿ ಜಾಗ ಇಲ್ಲ ಹಾಗಲ್ವ ಅದೇ ಮರುಕಳಿಸು ಮತ್ತೊಮ್ಮೆ ನೀನು ಕೃಷ್ಣನಾಗಿದ್ದವ ನೀನು ನಿನ್ನ ಪ್ರೀತಿಯ ಗೆಳೆಯ ವಿಜಯನಾಗಿದ್ದವ ಆ ಸಂದರ್ಭದಲ್ಲಿ ನಮ್ಮ ಅನ್ಯೋನ್ಯ ಜೀವನ ಹೇಗಿತ್ತು ಆ ಪ್ರಸಂಗ ಮುಗಿದಿದೆ ಪುಣ್ಯಾತ್ಮ ನೆನಪುಟ್ಟಿಸುವುದು ಹೌದು ಹಾಗಿದ್ರೆ ಅಂದಿನ ದಿನ ಆ ರೀತಿಯಲ್ಲಿ ನಾವು ಕಾಣಿಸಿಕೊಂಡವರು ಇಂದಿನ ದಿನ ಈ ರೀತಿಯಲ್ಲಿ ಕಾಣಬೇಕು ಅಂತ ಆದ್ರೆ ಕಾರಣ ಏನು ಅದು ಲಾಂಚಿ ಪ್ರಕರಣ ಯಾವುದು ಅವತ್ತು ಬಂದದ್ದು ಭೃಗು ಲಾಂಛನದ ಪ್ರಕರಣ ಆ ಸಂದರ್ಭದಲ್ಲಿ ಮಡದಿಯಾದಂತಹ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದಳು ಭೂಲೋಕಕ್ಕೆ ಇಳಿದು ಬರುವಂತಹ ಸಂದರ್ಭ ಒಂದು ಮಾತನ್ನು ಹೇಳಿದ್ದಾಳೆ ನಾನು ಕರವೀರಪುರದಲ್ಲಿ ನೆಲೆ ಆಗಿರ್ತೇನೆ ಎಲ್ಲಿ ಕಾರವಾರದಲ್ಲಿ ಕರವೀರಪುರದಲ್ಲಿ ನಾನಿರ್ತೇನೆ ಯಾರಿಗೆ ಆಗಲಿ ಹೆಂಡತಿಯನ್ನು ಬಿಟ್ಟಿರುವುದಕ್ಕಾಗ್ತದೋ ಹೆಂಡತಿ ಇಲ್ಲ ಅಂತ ಆದ್ರೆ ಒಂದೆರಡು ದಿವಸ ಬಿಟ್ಟಿರಬಹುದು ದೀರ್ಘಕಾಲ ಬಿಟ್ಟಿರುವುದಕ್ಕಾಗುವುದಿಲ್ಲ ಹುಡುಕಿಕೊಂಡು ಹೋಗ್ತಾರೆ ಎನ್ನುವಂತಹ ನೆಲೆಯಲ್ಲಿ ನಾನು ವೈಕುಂಠವನ್ನು ತೊರೆದೆ ಭೂಲೋಕಕ್ಕೆ ಇಳಿದು ಬರುವಂತಹ ಸಂದರ್ಭ ಶ್ರೀನಿವಾಸ ಎನ್ನುವಂತಹ ಅಭಿಧಾನದಿಂದ ಇಳೆಯಲ್ಲಿ ನಾನು ಕಾಣಿಸಿಕೊಂಡೆ ಹಾಗೆಂತ ಈ ಸಂದರ್ಭದಲ್ಲಿ ಕಿರಾತ ವೇಷವನ್ನು ಧರಿಸಿಕೊಂಡಿದ್ದೇನೆ ಯಾಕೆ ಬಲ್ಲಯ್ಯ ಒಂದು ವಿಚಾರವನ್ನು ನಾನು ಅರ್ಥ ಮಾಡಿಕೊಂಡೆ ಸಿಕ್ಕಿದ್ದೆ ಮಾರಾಯ ಇಷ್ಟಿಷ್ಟು ಒಳ್ಳೆ ಒಳ್ಳೆ ವೇಷ ಇರುವಾಗ ಒಂದು ವಿಚಾರವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈಗಷ್ಟೇ ಬಂದಂತಹ ವರ್ತಮಾನ ಆಕಾಶರಾಯ ಧರಣಿ ದೇವಿಗೆ ಮಗಳಾಗಿ ಪದ್ಮಾವತಿ ನಾಮಗಳು ಹುಟ್ಟಿ ಬಂದಿದ್ದಾಳೆ ಅವಳಿಗೂ ನನಗೂ ಇರುವಂತಹ ಸಂಬಂಧ ಏನು ಲೋಕವಾಗಿ ತಿಳಿಯಬೇಕು ಎನ್ನುವಂತಹ ಉದ್ದೇಶದಿಂದ ಚಂದದಿಂದ ಕಿರಾತ ರೂಪವನ್ನು ಧರಿಸಿಕೊಂಡಿದ್ದೇನೆ ವೇಷ ಹೇಗಾಗಿದೆ ವೇಷ ಮಟ್ಟಿಗೆ ದೂರ್ಲಿಕ್ಕೆ ಅಂತ ಪುಟ್ಟಿ ಅರ್ಥ ವೇಷ ಬಹಳ ಒಳ್ಳೇದೇ ನೀನು ಹೇಳಿದ್ರಾಯ್ತು ಆದ್ರೆ ಕಟ್ಟಿದ್ದು ಮತ ಸರಿಯಾಗಿ ಒಂದು ವೇಳೆ ಸರಿ ಕಟ್ಟುತ್ತಾ ಇದ್ರೆ ಸರಿಯಾಗುತ್ತಿತ್ತು ಆಮೇಲೆ ಉಂಟಲ್ಲ ಬೇರೆ ಎರಡು ಮಾತಿಲ್ಲ ಆ ಮುಖ ಒರ್ದಿ ಕೊಟ್ಟಲ್ಲ ಹೌದು ಸ್ವಲ್ಪ ತಿದ್ದರೆ ಮಾತುಗಾರಿಕೆ ಹೇಗಿದೆ ಹೆಚ್ಚು ಮಾತಾಡಬೇಡ ಮಾತು ಸ್ವಲ್ಪ ತಿದ್ದಬೇಕು ಬಾಕಿ ಎಲ್ಲ ನನಗೆ ಬಣ್ಣಗಾರಿಕೆ ಹೇಗಿದೆ ಬಣ್ಣಗಾರಿಕೆ ಸ್ವಲ್ಪ ಕಪ್ಪಾಯ್ತು ಅಂತ ನನ್ನ ನಡೆ ಹೇಗಿದೆ ಎರಡು ಹೆಜ್ಜೆ ಮುಂದೆ ಬಾ ನಿನ್ನ ಗುರು ಯಾರು ಮುಂದೆ ಹಾಕು ಒಂದು ಹೆಜ್ಜೆ ಆದ್ರೂ ಕಲಿಯುತ್ತ ಆ ಹೆಜ್ಜೆ ಸ್ವಲ್ಪ ತಿದ್ದಿದ್ರೆ ಉಂಟಲ್ಲ ಒಂದು ವೇಷ ಹಾಕ್ಬೋದು ಹಾಗಿದ್ರೆ ನನ್ನದು ಸರಿ ಇರುವುದು ಯಾವುದು ಯಾವುದು ಸರಿ ಇಲ್ಲ ಯಾವುದು ಸರಿ ಇಲ್ಲ ಬಂದಿಯಲ್ಲ ಮಾರಾಯ ನಾನು ಕಿರಾತ ವೇಷವನ್ನು ಧರಿಸಿಕೊಂಡಿದ್ದೇನೆ ಒಬ್ಬ ವೇಷ ಮಾಡಿದ್ರೆ ಸಾಲದು ಸಾಲದು ವೇಷಕ್ಕೆ ತಕ್ಕುದಾದಂತಹ ಭಾಷೆ ಏನು ಭಾಷೆ ಭಾಷೆ ನಿಮ್ಗೆ ಭಾಷೆ ಇಲ್ಲ ಭಾಷೆ ಶುದ್ಧವಾಗಿರಬೇಕು ಭಾಷೆ ಸರಿಯಾಗಿರಬೇಕು ಮಾತ್ರವಲ್ಲ ಉದ್ಯೋಗ ಅದು ನಮ್ಮ ವ್ಯಕ್ತಿತ್ವಕ್ಕೂ ನಮ್ಮ ವೇಷಭೂಷಣಕ್ಕೂ ಪೂರಕವಾಗಿರಬೇಕು ಕಿರಾತರಾದಂತಹ ನಾವು ಏನು ಉದ್ಯೋಗ ಮಾಡಬೇಕು ಎಲ್ಲಿಗೆ ಬೇಟೆಗೆ ಹೋಗುದು ಅಲ್ಲಿಗೆ ನೀನು ಹೋಗು ಬೇಟೆಗೆ ಹೋಗಬೇಕು ಬೇಟೆಗೆ ಹೋಗಬೇಕು ಯಾವ ಬೇಟೆ ಮತ್ತೆ ನಾನು ಮೃಗ ಬೇಟೆಗೆ ಹೊರಟದ್ದಲ್ಲ ಮತ್ತೆ ಮೃಗಾಕ್ಷಿ ಬೇಟೆಗೆ ಹೊರಟದ್ದ ಮೃಗಗಳ ಬೇಟೆ ಉದ್ದೇಶ ಹೌದು ಅದೇ ಬೇರೆ ಉಂಟು ಅಂತ ಹೌದು ಹಾಗೆ ಅಂತ ನಾವು ಹೊರಡಬೇಕು ಹೀಗೆ ಹೋಗುದಾ ನಡ್ಕೊಂಡು ಹೋಗುದು ಇಲ್ಲ ಅದೇ ಸಮಯಕ್ಕೆ ಸರಿಯಾಗಿ ನಾವು ಎಣಿಸಿದಂತಹ ಪ್ರದೇಶಕ್ಕೆ ತಲುಪುವುದಕ್ಕಾಗುವುದಿಲ್ಲ ಹೌದು ಅದಕ್ಕಾಗಿ ವೇಗವಾಗಿ ಹೋಗಬೇಕು ಅಂತ ಆದ್ರೆ ಹೋಗ್ಬೇಕು ನಮಗೆ ವಾಹನದ ಅಗತ್ಯವಿದೆ ವಾಹನ ಅಲ್ಲಿ ಕೆಲವುಂಟು ತಂದು ಈಗ ನಿಲ್ಲಿಸ್ತೇನೆ ಉತ್ತರ ನೀನೇ ಕೊಡಬೇಕು ಏನು ಯಾರ್ಯಾರದ್ದು ವಾಹನವನ್ನು ನಾವು ಏರಿಕೊಂಡು ಹೋಗುವುದಲ್ಲ ಅದೆಲ್ಲುಂಟು ನಮಗಾಗಿ ಸಿದ್ಧಪಡಿಸಿದ್ದ ವಾಹನ Thank you.
ಅಗತ್ಯವಿದೆ. ನಮ್ಮಲ್ಲಿ ಇಲ್ಲ ಅಂತಾದ್ರೂ ಯಾರಲ್ಲಿ ಉಂಟು ಎನ್ನುವುದನ್ನು ನೋಡಬೇಕು. ಅದು ನೋಡು, ಸಂಕಲ್ಪ ಮಾಡಿದ್ದೆ ತಡ, ಮೇಲಿನಿಂದ ಕೆಳಗೆ ನೀತಾ ಇದೆ. ಉಚ್ಚೈಷವಸು. ಯಾವ ಉಚ್ಚೈಷವಸು? ದೇವೇಂದ್ರನ ಕುದುರೆ. ದೇವೇಂದ್ರ ಕುದುರೆ ನಮಗಾಗಿ ಕಳುಹಿಸಿ ಬಿಟ್ಟಿದ್ದಾನೆ. ಯಾರು ಕಳುಹಿಸಿತು? ದೇವೇಂದ್ರ. ನೋಡಂತೆ, ಬಡವರಿಗೂ ಶ್ರೀಮಂತರಿಗೆ ಅಷ್ಟು ವ್ಯತ್ಯಾಸ ನೋಡು. ಏನು? ಶ್ರೀಮಂತರಿಗೆ ಯಾರು ಬೇಕಾದ್ರೂ ವಾಹನ ಕಳಿಸಿಕೊಡ್ತಾರೆ, ನಮ್ಮಂತ ಬಡವರು ಕೈ ಹಿಡಿದ್ರು ನಿಲ್ಲಿಸುವುದಿಲ್ಲ. ಅದಕ್ಕೂ ಹಣ ಬರಹ ಒಳ್ಳೆದಿರ್ಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಪ್ತವಾಗ್ತದೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ನನಗೆ ಯಾಕೆ ನಿಲ್ಲಿಸುವುದಿಲ್ಲ? ಯಾಕೆ? ನನಗೆ ಯಾರ್ಯಾರಿಗೆ ತಾಗಿಯೇ ಅಭ್ಯಾಸ. ಹಾಗೆ ಅಂತ ನಾನು ಆ ಕುದುರೆ ನಿಯರಿ ಪೇಟೆಗೆ ಹೊರಡ್ತೇನೆ. ನೀವೇನು ಮಾಡ್ತೀವಿ? ಹಿಂದೆ ಕುತ್ಕೊಂಡು ಒಂದು ವೇಳೆ ವೇಗವಾಗಿ ಓಡಿತು ಅಂತ ಆದ್ರೆ ಕೈ ಕಳುಬಿಡುದು. ನಮಸ್ಕಾರ, ಬೇಟೆಗಲ್ಲ ಹೋಗು. ಇಷ್ಟರವರೆಗೆ ನನ್ನ ಜೊತೆ ಆಗಿದ್ದಂತಹ ನೀನು ಈಗ ನನ್ನನ್ನು ಒಬ್ಬಂಟಿಗರನ್ನಾಗಿ ಕಳುಹಿಸಿ ಬಿಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ಇನ್ನು ಮುಂದೆ ನಾನೊಂದು ತೀರ ನೀನೊಂದು ತೀರ. ನೀನ್ ಯಾಕೆ ಬರುವುದಿಲ್ಲ? ನಿನ್ನೊಟ್ಟಿಗೆ ಬರುವುದಿಲ್ಲ. ಯಾಕೆಲ್ಲ ಸಿಕ್ತು ನನಗೆ? ಎಷ್ಟು ವೇಗನ ಅಂತ ಉಂಟು ಗೊತ್ತುಂಟ? ಅಂತಹ ಒಂದು ಉಪಕಾರ ಸ್ಮರಣೆ ಉಂಟ. ಉಪಕಾರ? ಮತ್ತೆ ನಿನ್ನಿಂದ ಉಪಕಾರ ಮಾಡ್ತಿದ್ದೇನ? ಪಾಡಿಯಲ್ಲ, ಆದರೂ ನನಗೆ ಕೆಲವು ಹಿಂದಿನ ಘಟನೆ ನೆನಪು ಬರ್ತಾ ಉಂಟು. ಯಾವುದು? ಆವತ್ತು ಕೃಷ್ಣನಾಗಿದ್ದಾಗ ನಿನ್ನ ಹೊಟ್ಟಿಗೆ ರಾತ್ರಿ ಹಗಲು ಆಗ ಈಗ ತಿರುಗಾಡ್ತಾ ಇದ್ದಾವ. ಹೌದಪ್ಪ. ಆ ಸಮಯದಲ್ಲಿ ನಿನ್ನ ಕೃಷ್ಣನಾಗಿದ್ದಾಗ ಎಷ್ಟು ಮದುವೆಗಾದಂತೆಷ್ಟು? 16,000. 16,000 ಮಣ್ಣ ಆದದ್ದು. ಹೌದು ಹೌದು. 8. ಹೌದು 8 ಇದ್ದಲ್ಲ ಪಟ್ಟ ಮಹಿಷಿಯ. ಹೌದು ಹೌದು. ನಿನ್ನ ಹೊಟ್ಟಿ ಅಷ್ಟೆಲ್ಲ ತಿರುಗಾಟ ಮಾಡಿ ಒಂದು ದಿನ ಆದ್ರೂ ನನಗೆ ಒಂದಾದ್ರೂ ಮಹಿಷಿ ಬಿಟ್ಟು ಕೊಟ್ಟಿದ್ದೆ. ಒಂದು ತುಂಡು ಮದುವೆ ಆಗುತ್ತೆ ಅಂತ ಕೇಳಿದ್ಯ? ನಾವೊಬ್ಬ ಗಂಡನು, ನನಗೊಂದು ಪುರುಷತ್ವ ಇಲ್ವೋ? ಹೆಣ್ಣನ್ನು ತುಂಡು ಮಾಡೋದಕ್ಕಾಗ್ತದೇನು? ಅದು ಮಾತಿಗೆ ಹೇಳಿದ್ದು ಒಂದು ಮದುವೆ ಮಾಡಿಸಿದ್ಯ ನೀನು? ನಾನಾಗಿ ಬೇಕು ಎನ್ನುವ ಹಾಗೆ ಬಯಸಿದ್ದಲ್ಲ. ನನ್ನ ವ್ಯಕ್ತಿತ್ವವನ್ನು ನನ್ನ ದೇವತ್ವವನ್ನು ಕಂಡು ಅವನಾಗಿ ಬಂದು ನನ್ನನ್ನು ಸೇರಿಕೊಂಡಿದ್ದಾರೆ. ನನ್ನ ಮುಖ ನೋಡಿದ್ರೆ ಒಂದು ಬರುವುದಿಲ್ಲ. ಈಗ ಈ ಹೆಣ್ಣಿಗೆ ಒಂದು ಸಿಗ್ಲಿಲ್ಲ ಎನ್ನುವ ಹಾಗೆ ಬೇಸರ ತಾನೆ? ಹಾಗಾಗಿ ನನ್ನ ಜೊತೆ ಬರುವುದಕ್ಕೆ ನೀನು ಸಿದ್ಧನಿಲ್ಲ. ಈಗ ನೋಡು, ನಾನು ಹೋಗ್ತೇನೆ. ಈ ಸಂದರ್ಭದಲ್ಲಿ ನಾನು ಏಕ ಪತ್ನಿ ವ್ರತಸ್ಥನಾಗಿದ್ದೇನೆ. ಏಕ ಪತ್ನಿ ವ್ರತಸ್ಥನಾಗಿದ್ದೇನೆ. ಒಬ್ಬಳೇ ಹೆಂಡತಿ ಸಾಕು. ಹಾಗೆ ಅಂತ ನಾನು ಹೋಗುವಂತಹ ಸಂದರ್ಭ ಅವಳು ಕಾಣುವುದಕ್ಕೆ ಸಿಕ್ಕಿದಾಗ ಅವಳ ಜೊತೆಯಲ್ಲಿ ಸಖಿ ಸಂತೋಷ ಇರಬಹುದು. ಎಷ್ಟಿದ್ರು ಕೂಡ ಎಲ್ಲವೂ ನಿನಗೆ. ಪುಣ್ಯಾತ್ಮ, 2 ವರ್ಷ ಇದು ನಾನು ಬದುಕುದಕ್ಕಾಗ್ತದೆ. ಕಷ್ಟ ಕಷ್ಟ ಎನ್ನುವ ಹಾಗೆ ಬೊಬ್ಬೆ ಹಾಕಬೇಕು. ನಷ್ಟವು ಯಾಕೆ ನಷ್ಟ? ಈಗ ಇಲ್ಲಿಗೆ ಬಂದ್ರೆ ನನ್ನ ಜೊತೆ ಬಂದ್ರೆ ಖಂಡಿತ ನಷ್ಟ ಆಗ್ಲಿಕ್ಕಿಲ್ಲ. ವಿಶ್ವಾಸದಲ್ಲಿ ಬಂದದ್ದು ನೀದೋ ನೋಡು. ನಮಗೆ ಸಿಗಬೇಕೆನ್ನುವಂತಹ ಕಾರಣಕ್ಕಾಗಿ ನಾವು ಒಬ್ಬನ ಜೊತೆಗೆ ಅಲ್ಲ, ಒಂದು ಪ್ರದೇಶಕ್ಕೋ ಯಾವತ್ತೂ ನಾವು ಹೋಗಬಾರದು. ನಮಗೆ ಕೊಡುವಂತಹ ದಾತಾರ ಆ ಮಹಾಶಕ್ತಿ ಉಂಟು ಎನ್ನುವ ಹಾಗೆ ನಾವು ನಂಬಿಕೆಯಿಂದ ಇದ್ರೆ ಖಂಡಿತ ನಮಗೆ ಸಿಗ್ತದೆ. ಕಡಿಮೆ ಆದ್ರೆ ವೈಕುಂಠದಲ್ಲಿ ಕಡಿಮೆ ಆಗುದಿಲ್ಲ ಅಲ್ವಾ? ಹಾಗಾಗಿ ಹೊರಡೋಣವೇ.
Thank you.
Thank you.
Yeah.
ಆಹಾ ಕಾಡುದೆಲ್ಲ ಕೌತುಕವನ್ನು ತಂದಿದೆ ದಾ
Hey!
ನಿಮ್ಮವನ
ಈ ವನ ನಮ್ಮ ವನ. ಅಲ್ಲಿರುವಂತಹ ಮರ ಗಿಡಗಳು ಯಾರದ್ದು? ಮರಕ್ಕೆ ಹಬ್ಬಿಕೊಂಡಿರುವಂತಹ ಹೂಗಳು ಯಾರದ್ದು? ಬೇರೆ ಬೇರೆ ಜಾತಿ ಹೂಗಳು ಯಾರದ್ದು? ಅಲ್ಲಿ ನಿಂತಹ ಹೂಗಳು ಯಾರದ್ದು? ಆ ತಿಳಿನೀರಿನ ಸರೋವರ ಯಾರದ್ದು? ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ನಮ್ಮದ್ದು. ನಾನು ನಿಮ್ಮಿಬ್ಬರನ್ನು ಉಳಿದು ಇರುವಂತಹ ಎಲ್ಲವೂ ನಮ್ಮದೇ, ಅದೆಲ್ಲವೂ ನಿಮ್ಮದೇ ಆಗಿರುವಾಗ ನಾನು ಯಾಕೆ ನಿಮ್ಮವನ? ಜಾತಿ ಜಾತಿ ಇಲ್ಲ. ಇವತ್ತು ಸೇರಿದ್ದಲ್ಲ, ಹೊಸದಾಗಿ ಸೇರ್ಪಡೆ ಆಗದವರು ನಿಮಗೆ ಬೇಡ. ಅಲ್ಲ, ಮುಂದೊಂದು ದಿನ ಬೇಕಾದಿಲ್ಲ, ಮುಂದೊಂದು ದಿವಸ ಬರಬಾರದು ಕೂಡ ಒಮ್ಮೆ ಬೇಕಾಗ್ತದೆ. ಆಯ್ತಾ, ನೀವು ಬಂದಿದ್ದೀರಿ, ಏನೋ ನಿಮಗೆ ಬಂದಾಯ್ತು ಬಂದಾಯ್ತು ಇಲ್ಲಿವರೆಗೆ ಆಗಮಿಸಿ ಆಯ್ತು. ಹೇಗೋ ಬಂದಿದ್ದೀರಿ, ಬಂದ ಕಾರ್ಯ ಪೂರ್ಣ ಭಾಗದೆ ಬಂದ ಕಾರ್ಯ ಪೂರ್ಣ ಭಾಗದೆ ಪ್ರಕಾರ ಆಗುವುದೇ ಇಲ್ಲ, ವಿಧಿ ಪ್ರೇರಣೆ ಬೇರೆ ಇರ್ತದೆ. ಹಾಗೆ ಅಂತ
ನಾವು ಇಲ್ಲಿವರೆಗೆ ಬಂದದ್ದು ಅದು ನೋಡಿ ಏರಿಕೊಂಡು ಬಂದಂತಹ ಕುದುರೆ ಇಲ್ಲಿವರೆಗೆ ನಮ್ಮನ್ನು ಕರೆ ತಂದಿತ್ತು. ಬಂದು ನೋಡಿದ್ರೆ ಸಾವಿರಾರು ನಕ್ಷತ್ರಗಳ ಮಧ್ಯೆ ಚಂದ್ರ ಶೋಭಿಸುವಂತೆ ಚಂದ್ರ ಇದ್ದಾನಲ್ಲ ಚಂದ್ರ ಅವ ಎಲ್ಲಿದ್ದಾನೆ? ಅವ ಆಕಾಶವನ್ನು ಬಿಟ್ಟಿದ್ದಾನೆ. ಎಲ್ಲಿ ಆಕಾಶ ಬಿಟ್ಟಿದ್ದಾನೆ? ಕೆಳಗಿಳಿದಿದ್ದಾನೆ. ಅದೋ ನೋಡು ಆಕೆ ಮುಖಮಂಡಲದಲ್ಲಿ ಆರಾಧಿಸ್ತಾ ಇದ್ದಾನೆ. ಆ ಚಂದ್ರಮನ ಹಾಗೆ ಕಂಗೊಳಿಸ್ತಾ ಇರುವಂತಹ ಮುಂದೆ ಮೆರೆಯುತ್ತಾ ಇರುವಂತಹ ತರುಣಿ ಮಣಿ. ಮುಂದೆ ಅಲ್ಲ ಹಿಂದೆ. ಮುಂದೆ ಹಿಂದೆ ಮುಂದೆ ಹಿಂದೆ. ನೀವು ವಾದ ಮಾಡ್ಬೇಡ. ಇಲ್ಲ ವಾದ ಮಾಡ್ಬೇಡ. ನೀವು ಮುಂದೆ ಹಿಂದೆ ಮುಂದೆ ಹಿಂದೆ. ನಿನಗೆ ಮುಂದೆ ಬರ ನನಗೆ ಮುಂದೆ ಮೆರೆಯುತ್ತಾ ಇರುವಂತಹ ತರುಣಿ ಮಣಿಯನ್ನು ಕಂಡು ನಾನು ಆಕರ್ಷಣೆ ಹೊಂದಿದೆ. ಹಾಗಾಗಿ ನಿನ್ನನ್ನು ನಿನ್ನಲ್ಲಿ ಕೇಳ್ತಾ ಇದ್ದೆ. ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜನಿಗೆ ನಿನ್ನ ಅಪ್ಪನಿಗೆ ಏನು ಸಂಬಂಧ? ನೀನ ಮದುವೆ ಆಗಿದೆಯಾ? ಆಗಿದೆ. ಮಕ್ಕಳಾಗಿದೆ. ಮದುವೆ ಆಗಿದ್ರೆ ಗಂಡ ನಿನ್ನನ್ನು ಬಿಟ್ಟು ಹೋದದ್ದು ಯಾಕೆ ಹೋದದ್ದು? ಅಥವಾ ಗಂಡನೇ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿಲ್ಲವೇ? ಏನಾದ್ರೂ ವಿರಸ ಉಂಟಾಯಿತೆ? ನೀನು ನೀನಾಗಿ ಇಲ್ಲಿಗೆ ಬಂದವಳು? ಅಥವಾ ಬಹುಜನರ ಅಪೇಕ್ಷೆಯ ಮೇರೆಗೆ ಬರ್ಲಿಕ್ಕೆ ಹೇಳಿದ್ದ? ಯಾರಾದ್ರೂ ಕರೆಸಿಕೊಂಡದ್ದು? ಸಮಸ್ತ ವಿಚಾರವನ್ನು ಅರ್ಹೆಯ ಬಾಲೆ ಸಪ್ತಪದಿ. ಇದು ಸಪ್ತಪದಿ. ಏಳು ಹೆಜ್ಜೆ ಮುಂದೆ, ಏಳು ಹೆಜ್ಜೆ ಹಿಂದೆ ಹಿಂದೆ. ಈಗ ಏಳು ಇದು ಬಂದ ಇದು ಬಂದ ಹೆಣ್ಣು ಹೇಳಿದ್ದೆ ಅಲ್ಲ ನಿನ್ನ ಜೀವನ ಇದರಲ್ಲಿ ಅಂತರ ಎಷ್ಟು ಅಂತ ಹೇಳದೆ ಇದ್ರೆ ನಮಗೆ ಗೊತ್ತಾಗ್ತದೆ. ಇಷ್ಟು ಆದ್ರೆ ಸಾಕು. ನೀನು ಅಲ್ಲಿ ನಿಂತುಕೊಂಡು ಮಾತಾಡಲ್ಲ, ನಾನು ಇಲ್ಲಿ ನಿಂತುಕೊಂಡು ಮಾತಾಡ. ನನ್ನ ಮೈ ಮೇಲೆ ಬಿದ್ದ ಅಭ್ಯಾಸ ನನಗೆ. ಹೌದಾ? ಇನ್ನು ಮೇಲೆ ನಿನ್ನ ಮೈ ಮೇಲೆ ಬೀಳಿ, ನನ್ನ ಮೇಲೆ ಬೀಳಿ. ನಾಳೆಗೆ ದೂರ ಇದ್ದೆ ನಾವು ಇಷ್ಟು ಸಮಯ ಅಂತರವದಲ್ಲಿ ಇದ್ದು ನಾವು ಮಾತಾಡಿದ್ದೇ ಇಲ್ಲ. ಅಂತರವನ್ನು ಕಾಪಾಡಿ ಮಾತಾಡಿ. ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಶಬರಾರು ಅಂತ ಹೇಳಿದ್ದು. ಓ ಕಿರಾತ. ನನ್ನ ಅಜ್ಜಿ ಹೇಳ್ತಾ ಇದ್ರು ಈ ಜ್ವರ ಬಂದ್ರೆ ಉಂಟಲ್ಲ ಈ ಕಿರಾತ ಕಡ್ಡಿಯನ್ನು ಕಷಾಯ ಮಾಡಿದ್ರೆ ಬೇಗ ಜ್ವರ ಗುಣ ಆಗ್ತದೆ. ಈ ಕಿರಾತ ಕಡ್ಡಿ ಕಷಾಯ ಉಂಟಲ್ಲ ಅದು ಒಳ್ಳೆ ಪರಿಣಾಮ ಬೀಳ್ತದೆ. ಈಗ ಯಾರಿಗೆ ಜ್ವರ ಬಂದಿದೆ ಯಾರಿಗೆ ಕಷಾಯ ಬೇಕು? ಕಿರಾತ ಕಡ್ಡಿ ಅಂತ ಹೇಳಿದ್ದಲ್ಲ, ಕಿರಾತ ಅಂತ ಹೇಳಿದ್ದು ಅಷ್ಟೇ. ಬೇಡ ನಾವು ಬೇಕು ಅಂತ ಬಂದದ್ದು. ನಾವು ಯಾರನ್ನಾದ್ರೂ ಕಾಡ್ತೇವ? ನಾವು ಕಾಡುವುದಿಲ್ಲ, ಯಾರಲ್ಲಿ ಬೇಡುವುದಿಲ್ಲ. ಹುಳಿಂದ ಅದು ನಾವಲ್ಲ, ಅದು ಹಾಗೆ ಅಪರೂಪಕ್ಕೆ ಹುಳಿ ತಿಂದ ಹೆಣ್ಣು ಮಕ್ಕಳು ಮಾತ್ರ. ಯಾವಾಗ ಹಾಗಲ್ವ? ಹುಳಿಯಿಂದ ಬೇಡರು ಎಲ್ಲಾ ಶಬ್ದದ ಅರ್ಥ ಒಂದೇ. ಅಂತೂ ನಾವು ಕಿರಾತರು. ಕಾಡಿನಲ್ಲಿ ಒಂದು ವರ್ಗ ಉಂಟು, ಅದನ್ನು ನಿಮ್ಮ ಆ ವರ್ಗದನ್ನು ಗುರು ಕಲಿಸಲು ಕರೆದ ಬೇಡರ ಜನ. ಬರೋ ಬಂದದ್ದೇ ಅಲ್ಲ ನಾವೆಲ್ಲ. ನೀವು ಏನೆಲ್ಲ ತಿಳ್ಕೊಂಡು ಬಂದಿದ್ರಿ? ನಾವು ಜಲಕ್ರಿಯೆ ಮುಗಿಸಿ ಬಂದ ಅದೇ ಅವರವರ ಮೈಯ ಬೆವರು ವಾಸನೆ ಅವರಿಗೆ ಗೊತ್ತಾಗುದಿಲ್ಲ, ಇನ್ನೊಬ್ಬರ ವಾಸನೆ ಮಾತ್ರ ಗೊತ್ತಾಗುದು. ನೀವು ತೊಟ್ಟಂತಾಗಿ ಹಸಿ ಚರ್ಮದ ಬಗ್ಗೆ ಹೇಳಿದ್ರು ಅದು ದಿನ ದಿವಸರು ನೀವು ಒಟ್ಟಿಗೆ ಇರುವುದಿಲ್ಲ. ಹಾಗಾಗಿ ಪರಿಮಳ ಹೊರ ಸೂಸುತ್ತಾ ಇದೆ. ನಿದ್ದೆ ಬಂದ್ರೆ ಗೊತ್ತಾಗುದಿಲ್ಲ. ಹಾಗಾಗಿ ನಿನ್ನಲ್ಲೇ ಕೇಳುದು. ಏನು ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಮದುವೆ ಇದೆ? ಎಷ್ಟು ಮಕ್ಕಳು? ಯಾರ ಬಗ್ಗೆ ನೀನು ವಿಚಾರಿಸಿದ್ದು? ನನ್ನ ಅಮ್ಮನ ಬಗ್ಗೆ. ನಿನ್ನ ಅಮ್ಮ ಯಾರು? Yeah.
Oh!
ಇಲ್ಲಿವರೆಗೆ ಬರುವುದಕ್ಕೆ ಕಾರಣ
ನಾವು ಒಂದ ಜಾತಿ ಅಂತ ಮೊನ್ನೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಇವರಿಗೆ ಪ್ರಾಯ ಬಂದದ್ದು ಕಿಟಕಿಯಲ್ಲಿ ಬಂದದ್ದು. ಹೌದಾ? ಏನು ಬೆಲೆ ಕೊಟ್ಟು ಪಡ್ಕೊಂಡದ್ದ? ಮತ್ತೆ ಎಲ್ಲಿಂದ ಬಂದು? ಅದು ಇಲ್ಲಿಯವರು ಎಚ್ಚರಿಸ್ತಾರೆ. ಇಲ್ಲಿಯವರೊಂದು ಮಾತಿದೆಯಲ್ಲ, ಮೀಸೆ ಮೂಡಿ ಬಂದರೆ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹಾಗೆ ನೋಡುವಾಗಲೇ ಗೊತ್ತೇ ನಂತವಲ್ಲ. ಅಲ್ಲಿಗೆ ಮುಗಿಯಲಿಲ್ಲ. ಒಂಬತ್ತಕ್ಕೆ ನವೆಂಬರು, ಹತ್ತಕ್ಕೆ ದಶಂಬರು, ಏಳಕ್ಕೆ ಸೆಪ್ಟೆಂಬರು, ಒಂಬತ್ತಕ್ಕೆ ನವ ಎಂಬರು, ಹತ್ತಕ್ಕೆ ದಶ ಎಂಬರು, ಏಳಕ್ಕೆ ಸಪ್ತಂಬರು ಎಂಬರು. ಉದ್ದ ಆಗ್ತದಲ್ಲ, ಏನಾದ್ರೂ ಹೇಳ್ಬೇಡ. ಪ್ರಾಯಪ್ರಬುದ್ಧರಾದಂತಹ ಸಂದರ್ಭ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮೊದಲು ಎನ್ನುವಂತಹ ಸಂಸ್ಕಾರ ಆಗಬೇಕು. ನೋಡು, ಸಂಸ್ಕಾರ ಮಾಡಿದ ಯಾವ ಸಂಸ್ಕಾರವು ಮದುವೆ ಎನ್ನುವಂತಹ ಸಂಸ್ಕಾರ. ಹಾಗಾಗಿ ನನಗೂ ಮದುವೆ ಆಗಬೇಕೆನ್ನುವಂತಹ ಆಶೆಯನ್ನು ಹೊಂದೇ ನನ್ನ ಹೆಂಡತಿ ಎಲ್ಲಿದ್ದಾಳೆ? ನನ್ನ ಹೆಂಡತಿ ಎಲ್ಲಿದ್ದಾಳೆ? ಮುಂದೆ ಮದುವೆ ಆಗಲಿಲ್ಲ ಅಂತ ಹೆಂಡತಿ ಮುಂದೆ ಇದ್ದಾಳೆ. ಮುಂದೆ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಹಿಂದೆ ಇದ್ದಾಳೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ? ಮುಂದೆ ಇದ್ದಾಳೆ. ಬಾವಿ ಬಾವಿ ಹೆಂಡತಿ ಹೆಂಡತಿ ಆಗುವ ಹೆಂಡತಿ ಬಾವಿ ಬಾವಿ ಅಲ್ಲ ಬಾವಿ ಬಾವಿ ಹೆಂಡತಿ ಎಲ್ಲಿದ್ದಾಳೆ ಅನ್ನೋದನ್ನು ಅರಸುತ್ತಾ ಬರುವಂತಹ ಸಂದರ್ಭ ನೀನು ಕಾಣುವುದಕ್ಕೆ ಸಿಕ್ಕಿದ್ಯಾ? ಈಗ ಹೇಳು, ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜಿ ಯಾರು? ನಿನ್ನ ನಿನ್ಗೆ ಅಣ್ಣ ತಮ್ಮಂದ್ರೆ ಯಾರಾದ್ರೂ ಇದ್ದಾರಾ? ನಿನ್ನ ಗಾತ್ರ ಯಾವ್ದು, ಗೋತ್ರ ಯಾವ್ದು, ನಿನ್ನ ಸೂತ್ರ ಯಾವ್ದು? ಅಣ್ಣ ತಮ್ಮಂದ್ರೆ ಇದ್ದದ್ದೇ ಹೌದಾಗಿದ್ರೆ ಹತ್ತಿರದಲ್ಲೇ ಇದ್ದಾರಾ? ಇವನ ಹಾಗೆ ಕೃಶವಾಗಿದ್ದಾರ, ನನ್ನ ಹಾಗೆ ದಷ್ಟಪುಷ್ಟವಾಗಿದ್ದಾರ? ಇಲ್ಲಿಂದ ನಿನ್ನ ಅಣ್ಣಂದಿರನ್ನು ಕರೆದ್ರೆ ಅವರು ಬರಬಹುದು. ಎಷ್ಟು ದೂರ ಇದ್ದಾರೆ? ತಮ್ಮಂದಿರ ನಿನ್ಗೆ ಯಾರೆಲ್ಲ ಇದ್ದಾರೆ? ನಿನ್ನ ಅಕ್ಕ ಇದ್ದಾರ? ಅಮ್ಮ ಇದ್ದಾರ? ಅಪ್ಪ ಇದ್ದಾರ? ಅಪ್ಪ ಅಪ್ಪ ಅಮ್ಮ ಇದ್ದದ್ದು ಹೌದಾದ್ರೆ ನಿನ್ನ ಅಪ್ಪನಿಗೆ ಅಮ್ಮನಿಗೆ ಏನು ಸಂಬಂಧ? ಆಕಾಶ
ಪ್ರಾರಂಭಿಸಿದ್ದು ನಮ್ದು ಹಾಗಲ್ಲ, ನಾವು ಪ್ರಾರಂಭಿಸುವುದೇ ನಮ್ಮ ಅಪ್ಪನಿಂದ. ಒಳ್ಳೆಯದು, ತಾಯಿ ತಾನೇ ಮೊದಲ ಗುರು, ಮನೆ ತಾನೇ ಪಾಠಶಾಲೆ. ಆದ್ರೆ ನೀವು ಹೇಳಿದ ಹಾಗೆ ನೇರವಾಗಿ ನಿಮಗೊಂದು ಪರೀಕ್ಷೆ, ಪರೀಕ್ಷೆ ಹೌದು, ಪರೀಕ್ಷೆ ಅಂತ ಹೇಳುವಾಗ ಅನುಮಾನ ಹೋಗುತ್ತದೆ. ಮೂರು ತಿಂಗಳಿದ್ದು, ಆರು ತಿಂಗಳಿದ್ದು, ಒಂಬತ್ತು ತಿಂಗಳಿದ್ದು ಅಂತ ಒಂದು ಅದಂತದ್ದು ಅಭಿನಯ ಪಾಠವರು. ಈ ಪರೀಕ್ಷೆಯಲ್ಲಿ ಕೆಲವು ವಿಧಾನ, ವಾರ್ಷಿಕ, ಅರ್ಧ ವಾರ್ಷಿಕ, ಕೊನೆಯ ಪರೀಕ್ಷೆ. ಇದರಲ್ಲಿ ನಮ್ಮ ಯಾವ ಪರೀಕ್ಷೆ ಅಂದ್ರೆ ಮುಖ ಮುಖ ತೋರಿಸಿಕೊಂಡು ಪರೀಕ್ಷೆ ಮಾಡುವುದು ಅಥವಾ ದೂರ ದೂರ. ಇದು ನಿಮ್ಮದು ಕೊನೆಯ ಪರೀಕ್ಷೆ. ನಾವು ಎಂತೆಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರು. ನಮಗೆ ಬೆರಳು ತೋರಿಸಿದ್ರೆ ಸಾಕು, ಕೈ ನುಂಗುತ್ತೇವೆ, ಕೈ ತೋರಿಸಿದ್ರೆ ಶರೀರ ನುಂಗುತ್ತೇವೆ, ಶರೀರ ತೋರಿಸಿದ್ರೆ ಸಿಕ್ಕಿದ್ದೆಲ್ಲ ನುಂಗುತ್ತೇವೆ. ಅಷ್ಟು ನುಂಗಿ ನೀನು ಈಗ ಉತ್ತರ ಕೊಡುವುದಕ್ಕೆ ಸಿದ್ಧರಿದ್ದೇವೆ. ನಾನು ಸೂಚಿಸುತ್ತೇನೆ, ನೀವು ಯೋಚಿಸಿ ಉತ್ತರಿಸಿರಿ. ನನ್ನ ಅಪ್ಪ, ನಿನ್ನ ಅಪ್ಪ, ಅಪ್ಪ ನಿಮ್ಮ ಮಾವ ಸತ್ರಪ್ಪ, ಸತ್ತಿರಿ, ಸತ್ತಲ್ಲಿಂದ ನೀವು ಕಣ್ಣೀರು ಹಾಕಬೇಡಿ, ನಿಮಗೆ ಇದೋ ಒಂದು ಶ್ರದ್ಧಾಂಜಲಿ. ಹೂ ಸಿಕ್ಕಿತೆ, ಯಾರ ಮಾವ ಸತ್ತದ್ದು? ನಿನ್ನ ಮಾವ. ನನ್ನ ಮಾವ ಸತ್ತದ್ದಕ್ಕೆ ನೀನ್ ಯಾಕೆ ಹೇಳುವುದು? ಯಾವಾಗ ಸತ್ತದ್ದು? ಅವಳು ಮೇಲೆ ತೋರಿಸಿದ್ದು ಮಾತ್ರ ಗೊತ್ತಾಯ್ತಾ? ಸಾಯಲಿಲ್ಲ, ಸಾಯಲಿಲ್ಲ ದೇವರಾಣೆ. ಹಾಗಾದ್ರೆ ಕೊಟ್ಟಂತ ಶ್ರದ್ಧಾಂಜಲಿ ಮರಳಿ ಪಡ್ಕೊಂಡಿದ್ದೀನಿ. ನಮ್ಮ ಅಮ್ಮ, ನಿನ್ನಮ್ಮ, ಅಮ್ಮ ನಿಲ್ಲ, ಅತ್ತೆ ನಿಲ್ಲ, ಇದ್ರೊಳಗೆ ಅತ್ತೆ ಸತ್ತಂತ ನಿಮ್ಗೆ ಇಲ್ಲಿದ್ದರೆ ನಾನು ಶ್ರದ್ಧಾಂಜಲಿ. ಸತ್ತದಂತ ಯಾರು ಹೇಳಿದ? ಅತ್ತೆಯು ಸಾಯಲಿಲ್ಲ ಗೊತ್ತಾಯ್ತಾ? ಹೀಗೆ ಮಾಡಿದ ಸತ್ತದ ಅರ್ಥ ಸಾಯಲಿಲ್ಲ ಅಂತ. ಸಾಯಲಿಲ್ಲ, ಹಾಗಾದ್ರೆ ಕೊಟ್ಟಂತ ಶ್ರದ್ಧಾಂಜಲಿ ಮರಳಿ ಇಟ್ಕೊಂಡಿದ್ದೇನೆ. ಇದನ್ನು ಯಾರಿಗೆ ಕೊಡಲಪ್ಪ? ಇದೇ ಕೆಲಸವ, ಶ್ರದ್ಧಾಂಜಲಿ ಕೊಡುವುದು ಪಡ್ಕೊಳ್ಳುದು, ಕೊಡುವುದು ಪಡ್ಕೊಳ್ಳುದು. ಈಗ ಪಡ್ಕೊಂಡ ಶ್ರದ್ಧಾಂಜಲಿ ಏನೇನು ಮಾಡ್ತಿ? ಕಾಯ್ತು ಯಾರಾದ್ರೂ ಸಿಗ್ತಾರೆ. ಹಾಗಲ್ಲ, ಮೇಲಿರುವುದೇನು? ಆಕಾಶ, ಆಕಾಶ ರಾಯ, ಆಕಾಶ ರಾಯ ಗಿಡುಗ, ಆಕಾಶ ರಾಯ ಗಿಡುಗನ ಮಗಳು ಗಿಡುಗಿ, ಆಕಾಶ ರಾಯ. ನನ್ನಮ್ಮ, ನಿನ್ನಮ್ಮ ಕೆಳಗಿರುವುದೇನು? ಭೂಮಿ, ಭೂಮಿ ತಾಯಿ, ಭೂದೇವಿ. ಭೂಮಿಗೆ ಇನ್ನೊಂದು ಹೆಸರಿಲ್ವಿ? ಧರಣಿ, ಧರಣಿ ಧರಣಿ ಎಂಬ ಧರಣಿ ದೇವಿ. ಇವಳ ಅಮ್ಮ ಭೂಮಿ ತಾಯಿ, ಬಾಲ ಉಂಟು ಪುಣ್ಯ, ಬಾಲ ಇದೆ ಭೂತಾಯಿಯ. ಹಾಗಲ್ಲ, ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿದ್ದು ಭೂತಾಯಿ. ಹೌದು ಹೌದು, ಭೂಮಿ ತಾಯಿ ಧರಣಿ ದೇವಿ ಹಾಗೂ ಆಕಾಶವಾಯಿ ದಂಪತಿಗಳ ಪ್ರೀತಿಯ ಮಗಳು. ಓಹೋ, ಧರಣಿ ದೇವಿ ಹಾಗೂ ಆಕಾಶರಾಯನಿಗೆ ಮದುವೆಯಾಗಿ ಅದೆಷ್ಟೋ ಸಮಯಗಳು ಕಳೆದರೂ ಕೂಡ ಮಕ್ಕಳಾಗಲಿಲ್ಲ ಅಂತ. ಅದೇನು, ಗಂಡ ಪರವೂರಿಗೆ ಹೋಗಿದ್ರು, ಗಂಡ ಸೇರಿಲ್ಲ ಮತ್ತೆ ಮಕ್ಕಳಾಗುವುದು ಹೇಗೆ? ಹೌದಾ, ಈಗ ಗಂಡ ಪರವೂರಿಗೆ ಹೋದ್ರೆ ಮಕ್ಕಳಾಗುದಿಲ್ಲ, ಮಕ್ಕಳಾಗುದಿಲ್ಲ. ಹೇಳಿ, ನೀನು ಕಳೆದ ವರ್ಷ ಪರದೇಶಕ್ಕೆ ಹೋಗಿದ್ದಿ, ನಿನಗೆ ಮಗುವಾದದ್ದು ಹೇಗೆ? ನಾನು ಪಂಚಾಗ ಹಾಕಿ ಹೋದದ್ದು. ಹಾಗಲ್ಲ, ಏನೋ ಒಂದು ಸಮಸ್ಯೆ ಇರಬೇಕು, ಪಡೆಯುವುದಕ್ಕೊಂದು ಯೋಗವು ಭಾಗ್ಯವೇ ನೋಡಬೇಕು. ಹೌದು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ್ತ ಲಯ, ಯೋಗ ಬೇಕು ಖಂಡಿತವಾಗಿ. ಹಾಗಾಗಿ ಯಾರೋ ಒಬ್ಬರು ಪ್ರಾಜ್ಞರು ಬಂದು ಆಡಿದರಂತೆ, ಪುತ್ರಕಾಮಿಯಷ್ಟು ಯಾಗವನ್ನು ಮಾಡು, ಆ ಮೂಲಕವಾಗಿ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ಹಾಗೆ. ಪುತ್ರಕಾಮಿಯಷ್ಟು ಮಕ್ಕಳನ್ನು ಪಡೆಯುವಂತಹ ವಿಧಾನ. ಹೌದು, ನನ್ನ ಅಪ್ಪದಕ್ಕೆ ಮುಂದಾದ ಹೇಗೆ ಬಲ್ಲಿಯ ಬಂಗಾರದ ನೇಗಿಲನ್ನು ಎತ್ತಿಗೆ ಕಟ್ಟಿ ಗದ್ದೆ ನೆಲವನ್ನು ಉಳು, ಆ ಯಾಗ ಮಾಡುವಂತಹ ಸ್ಥಳವನ್ನು ಉಳಬೇಕು. ಮಣ್ಣಿದು ಮರದ್ದು ಮಾಡಿ ಚಿನ್ನದ ಬಣ್ಣ ಕೊಡು. ಅದು ನಿನ್ನಂತಹ ಮಡಪಾಯ ಮನೆಯದ್ದು. ನಾವೇನು ಸಾಮಾನ್ಯಷ್ಟು ಉಂಟು ಗೊತ್ತಾಯ್ತು. ಅಧಿಕಾರಿ ಸ್ವಲ್ಪ ಎಳಿಬೇಕು. ತೋಂಡಾಮಣಿ ಹಾಗೆ ಗದ್ದೆಯನ್ನು ಉಳುವಂತಹ ಕಾಲಕ್ಕೆ ಎತ್ತು ನಿಂತಿದ್ದಂತೆ. ಎತ್ತುಗಳು ನಿಂತು ಹೋಯ್ತು. ಹೊಟ್ಟೆಗೇನು ಕೊಡ ಅಂತ ಎಳಿಬೇಕಲ್ಲ ನಿಮ್ಗೆ. ನಿಮ್ಮ ಮನೆಯ ಎತ್ತುಗಳಲ್ಲ ಅದು ಗೊತ್ತಾಯ್ತಾ? ಅದು ನನ್ನ ಮಾವನ ಮನೆಯ ಎತ್ತುಗಳು. ಅದು ಅಭಿಮಾನ, ತಪ್ಪು ಬಂದು ಹೋಯ್ತು. ಎತ್ತುಗಳು ನಿಲ್ಲುವುದಕ್ಕೆ ಕಾರಣ ಏನು?
ಕಟ್ಟಿದಂತಹ ನೇಗಿಲಿನ ತುದಿಗೆ ಬಂಡೆಗಳಲ್ಲೊಂದು ಅಡ್ಡವಾಗಿದ್ದರು. ಬಂಡೆಗಳು ತಾಗಿತ್ತು. ಹೌದು, ತಾಗಿದಾಗ ಯಾರದು? ನಿನ್ನ ಅಜ್ಜನದ್ದು ಬಂಡೆ. ಮುಂದೆ ಬಂಡೆ ತಾಗಿತ್ತು, ಅಲ್ಲಿಗೆ ತುಳಿತಿತ್ತು. ಆ ಬಂಡೆಯನ್ನು ಸರಿಸಿದ್ರು. ಸರಿಸಿದಾಗ ಅದರಲ್ಲಿಂದ ಆಶ್ಚರ್ಯ, ನಡುವಿನಲ್ಲಿ ಒಂದು ಕೊಳ. ಕೊಳ? ಹೌದು. ಕೊಳದಲ್ಲಿ ಒಂದೇ ಒಂದು ಕಮಲ, ತಾವರೆ. ಹೌದು ಹೌದು, ತಾವರೆ. ಆ ಕಮಲ ಸೂರ್ಯ ಸೂರ್ಯರಶ್ಮಿ ಅದರ ಮೇಲೆ ಬಿದ್ದಂತಹ ಕಾಲಕ್ಕೆ ತಾವರೆ ಮುದುಡಿದಂತಹ ತಾವರೆ ಅರಳಿತ್ತು. ಅರಳಿದೆ ಮುಸುಂಡಿನ ಪದ ಹೇಳಿದ್ರೆ ಆನೆ ಅದೇ ಹೇಳುವರೆ ಹೆಚ್ಚಿದ್ದಾರೆ. ನಿನ್ನ ಕೇಳಿ ಸುಂದರ ಕಾಣುತ್ತದೆ. ತಾವರೆ ಅರಳಿತ್ತು. ಆ ಅರಳಿದಂತಹ ತಾವರೆಯ ಮಧ್ಯದಲ್ಲಿ ಒಂದು ಶಿಶು ಯಾರೋ ಕುಳಿತು ಬಿಸಾಡಿದ್ರು. ತಲೆ ಬಿಸಿ ಆದ್ರೆ ನಿವಾರಣೆ ಆಗ್ತದೆ ಕುಡಿದ್ರೆ? ಹೌದಾ, ನಿನಗಾಗ್ತದ? ಅಜ್ಜಿ ಹೇಳ್ತಾ ಇದ್ದ ಶೀಸ ಅಂತ ಹೇಳಿದ್ದಲ್ಲ, ಶಿಶು ಮಗು ಕೂಸು. ಆ ಕೂಸನ್ನು ಅರಸರು ಬಂದು ಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಸಾಕಿದ್ರು, ಸಲಹಿದ್ರು. ಆ ಮಗು ಬೆಳೆದು ಈಗ ಇಷ್ಟು ಎತ್ತರಕ್ಕಾಗಿ. ನಿನಗೆ ಯಾರ್ಯಾರ ಕತೆ ಹೇಳುವುದಕ್ಕೆ ಹುಚ್ಚ? ನಿನಗೆ ಯಾರ್ಯಾರ ಕತೆ ಕೇಳುವುದಕ್ಕೆ ಹುಚ್ಚ? ನಾನು ನಿನ್ನ ಕತೆ ಕೇಳಿ. ನಾನು ನನ್ನ ಕತೆ ಹೇಳಿ ಅಂದ್ರೆ ತಾವರಿಗೆ ಇನ್ನೊಂದು ಹೆಸರು ಪದ್ಮ. ಪದ್ಮ? ಹೌದು, ಪದ್ಮದಲ್ಲಿ ಹುಟ್ಟಿದ ಕಾರಣ ಹೇಗೆ? ಇನ್ನೊಮ್ಮೆ ಹೇಳು ಪದ್ಮಾವತಿ, ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ. ನೀನು ಮಹಾಮತ್ಸರಿ ಹೆಸರು ಹೆಣ್ಣು ಮಕ್ಕಳನ್ನು ಪೆಟ್ಟು ಎಂದು ಸಾಯ್ತೀನಿ. ಹೆಣ್ಣು ಮಕ್ಕಳು ಹೇಗೆ ಮಾತಾಡಿದ್ರೆ ಗೊತ್ತುಂಟ? ಈ ಪ್ರಪಂಚ ಹೆಣ್ಣಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ರೆ ಗೊತ್ತುಂಟ? ಹೆಣ್ಣಂದ್ರೆ ಗಂಡಿನ ಹಾಗಲ್ಲ, ಹೆಣ್ಣಿಗೆ ಪ್ರಥಮ ಸ್ಥಾನ ಉಂಟು. ಎತ್ತರ ನಾರಿ ಅಂತ, ಪೂಜೆ ಅಂತ, ರಮಂತೆ ಮಂತ್ರ ದೇವತೆ. ಶಾರದಾ ದೇವಿ ಕಾಲು ಮುರಿದು ನಾರಿ ಎಲ್ಲ ಪಶ್ಯಂತಿ. ಅಯ್ಯೋ, ಹೆಣ್ಣು ಹೆಣ್ಣೇ ಜಾಯತೆ. ಎತ್ತರ ನಾರಿ ಅಷ್ಟು ಪೂಜ್ಯಂತೆ, ರಮಂತೆ ಮಂತ್ರ ದೇವತೆ. ಮಂತ್ರ ದೇವತೆ ಕೇಳಿಕೊಳ್ಳಿಕ್ಕಾಗಲಿ ಒಟ್ಟು ಹೊರಟು ಬರುವುದ ಬಂದು ಯಾವಾಗಲೂ ಮಲಗುದು ಎಬ್ಬಿಸಿ ಕಲಿಸುವುದಿಲ್ಲ. ಕೇಳುವ ವ್ಯವಧಾನ ಇಲ್ಲ, ಎಷ್ಟು ಹೇಳಿಕೊಂಡು ಸಾಕಾಗುದು. ಅವನು ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಅವ ತಪ್ಪು ಮಾತಾಡಿದಾಗ ಅದಕ್ಕೆ ನನಗೆ ಪಶ್ಚಾತ್ತಾಪ ಆಗ್ತಾ ಉಂಟು, ಪಶ್ಚಾತ್ತಾಪ ಆಗ್ತಾ ಉಂಟು. ಅದಕ್ಕೆ ಬೇಕಾಗಿ ಅವರ ಬಗ್ಗೆ ನಿಮ್ಮಲ್ಲಿ ನಾವು ಕ್ಷಮೆ ಕೇಳ್ತಾ ಇದ್ದೇನೆ. ನೀವು ಕ್ಷಮಿಸಿದ್ದು ಹೌದು ಅಂತ ಆದ್ರೆ ನಿಮ್ಮನ್ನು ಹೀಗೆ ಬಿಡುವುದಿಲ್ಲ. ನಾಳೆ ನನ್ನ ಲೆಕ್ಕದಲ್ಲಿ ನಿಮಗೆ ಕೋಲ ಕೊಡ್ತೇವೆ. ಬೆಳ್ಳಿಯ ನಾಳೆಗೆ ಒಪ್ಪಿಸ್ತೇವೆ, ಬೆಳ್ಳಿಯ ಕಣ್ಣಿಗೆ ಒಪ್ಪಿಸ್ತೇವೆ, ಮತ್ತೆ ಗುಡಿ ಕಟ್ಟಿಸ್ತೇವೆ, ಮತ್ತೆ ನಿಮಗೆ ಗಂಟಾಮಣಿ ಕೊಡ್ತೇವೆ, ಎಲ್ಲವನ್ನು ನಾವು ಒಪ್ಪಿಸ್ತೇವೆ. ಶಾಂತರಾಗ್ಬೇಕು. ಇಲ್ಲಿ ಬಾ, ಇಷ್ಟೆಲ್ಲ ಕೊಡುವುದಕ್ಕೆ ನಿನ್ನ ಅಪ್ಪನ ಮನೆಯಿಂದ ತರ್ತೀಯ? ನಿನ್ನಲ್ಲಿ ಉಂಟು. ಓ, ಇನ್ನೊಬ್ಬರಲ್ಲಿ ಇದ್ದದ್ದನ್ನು ನೋಡಿ ನೀನು ಹರಿಕೆ ಹೇಳುವುದಾ? ಅವಳು ಹೇಳಿದ್ದೇನೋಮಾವತಿ ದೈವವ, ಎಷ್ಟು ಹರಿಕೆ ಬಾಕಿ ಮಾಡಿದ್ದೀನಿ? ಕಟ್ಟಿದೆಲ್ಲ ಕಾಣುವುದು ಹಾಗೆ ಕಾಣ. ಅವಳು ಹೇಳಿದ ಪದ್ಮಾವತಿ ಅನ್ನೋ ಹಾಗೆ ಪದ್ಮಾವತಿಯ ಹೆಸರು ಪದ್ಮಾವತಿ. ನಾನು ಹೇಳಿಸಿದ್ದೇಗೆ, ಇದು ಧೂಮಾವತಿ, ಅದು ಪರಿವಾರ ದೈವ. ನಿನ್ನದು ಶ್ರೀಲತ. ಒಳ್ಳೇದು. ಎಂತದ್ದು ಎಂತದ್ದು ಇತಿಹಾಸ ಯಾವಾಗ ಒಟ್ಟಾಗಿದ್ದು ಕಾಯಿಸ್ತಾ ಪರಿಚಯ ಗೊತ್ತಾಯ್ತು. ಮನಸ್ಸಿನ ಬೇಸರವನ್ನು ಕಳೆಯಬೇಕೆಂಬಂತಹ ಉದ್ದೇಶದಿಂದ ಸಖಿಯರನ್ನೆಲ್ಲ ಸೇರಿಸಿಕೊಂಡು ಮನವಿಹಾರಕ್ಕೆ ಜಲಕ್ರಿಯೆಗಾಗಿ ಬಂದದ್ದು. ಎಲ್ಲವಾಯ್ತು, ಸಿಟ್ಟು ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗೆ ಅಂತ ನಿಮ್ಮನ್ನು ನೋಡಿದ ಕ್ಷಣ ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ. ಹೌದು, ಆಗುವುದಿಲ್ಲ. ಶರೀರದಲ್ಲಿ ಯಾವುದೋ ಒಂದು ರೀತಿಯ ಬದಲಾವಣೆ, ಶರೀರ ಬಿಸಿ ಆಗುದು, ಒಮ್ಮೊಮ್ಮೆ ತಂಪಾಗುದು. ಇದಕ್ಕೆ ಕಾರಣ ಯಾರಲ್ಲಯ್ಯ? ಅವ ಪಾಪಿ ಇದ್ದಾನಲ್ಲ. ಯಾರಲ್ಲಿ ಮಾತಾಡುದು ಇಷ್ಟು ಹೊತ್ತು? ನಾನು ಈಗ ನಾನು ಪಾಪಿ ಅಲ್ಲ. ನೀನೆ ಉಪಕಾರ ಮಾಡಿದ್ರೆ ಬಾವಿಗೆ ಆಗುತ್ತೆ. ಹೇಳಿದಲ್ಲ, ಅವ ಕಣ್ಣಿಗೆ ಕಾಣುವುದಿಲ್ಲ. ಅನಂಗ 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 ಮನ್ಮಥ, ಅವರ ಭಕ್ತನ ಮೇಲೆ ಪಂಚಶರಗಳಿವೆ ಅಂತ. ಅರವಿಂದ, ಅಶೋಕ, ಶೂತ, ನವಮಲ್ಲಿಗ, ನೀಲೋತ್ಪಲ ಎಂಬಂತಹ ಪಂಚಶರಗಳು ಹೆಣ್ಣು ಗಂಡು ಏಕಾಂತದಲ್ಲಿರುವಂತಹ ಸಂದರ್ಭ, ಒಂದೊಂದೇ ಬಾಣವನ್ನು ಪ್ರಯೋಗಿಸ್ತಾನೆ. ಪ್ರಯೋಗಿಸುವಂತಹ ಬಗೆ ಹೇಗೆ? ಎಂತದ
ಅವನ ಶರಾಘಾತದಿಂದ ನನ್ನ ಮನಸ್ಸು ತಳಮಳಗೊಳ್ಳುತ್ತಾ ಇದೆ. ಬೇಕು ಬೇಕು ಅನ್ನಿಸ್ತಾ ಇದೆ. ಯಾವುದು ಬೇಕು, ಯಾರು ಬೇಕು? ನಿನ್ನ ಉಭಯ ತೋಳುಗಳಿಂದ ನನ್ನನ್ನು ನೋಡಿದ್ರೆ ಪರಿಚಯ ಕೇಳಿದಾಗ ನಮ್ಮನ್ನೇ ಅಪ್ಪುವುದಕ್ಕೆ ಮುಂದಾಗುತ್ತಾ ಇದೆ. ಇವನಿಗೆ ಹೀಗೆ ಅಲ್ಲ, ತಕ್ಕ ಮಾತ್ರವನ್ನು ಕಲಿಸಲೇಬೇಕು. Thank you.
ಭಗವದ್ಭಕ್ತ ಬಂಧುಗಳೇ ಹಾಗೂ ವೀಕ್ಷಕ ಬಂಧುಗಳೇ, ಇಷ್ಟು ಹೊತ್ತು ಯಕ್ಷಕಲಾ ಪರಳಿ ಇದರ ವತಿಯಿಂದ ಶ್ರೀಮಠದಲ್ಲಿ ಯಕ್ಷಗಾನ ನಾಟ್ಯ ಅರ್ಥ ಹಾಸ್ಯ ವೈಭವ ಎನ್ನುವಂತಹ ಕಲಾ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅನುಮತಿಯನ್ನು ಮಾಡಿಕೊಟ್ಟಂತಹ ಪೂಜ್ಯ ಶ್ರೀಗಳಿಗೆ ಹಾಗೂ ಸಹಕರಿಸಿದಂತಹ ಮಠದ ಎಲ್ಲ ಪ್ರಮುಖರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಯಕ್ಷಕಲಾ ಪರಳಿಯ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದ ಮಿತ್ರರಿಗೂ ಯಕ್ಷಕಲಾ ಪರಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.